ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಸ್ತೂರಿ ಲೋಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಕೇಳಿದ್ದೀರಾ, COVID-19 ಅಂತ ವ್ಯಾಕ್ಸಿನ್ ಬಿಟ್ಟಿದ್ದಾರೆ. ಆ ವ್ಯಾಕ್ಸಿನಿಗೆ ಒಂದು ಮೊಬೈಲ್ ಆ್ಯಪ್ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೋಬೇಕು ಅಂತೇಳಿ. ಅದು ಒಬ್ಬೊಬ್ಬರಿಗೆ ಗೊತ್ತಿಲ್ಲ ಹೇಗೆ ಮಾಡ್ಕೊಳೋದು ಅಂತ, ನಾನು ಅದನ್ನು ನಿಮಗೆ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿ. ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿದ್ರಾ, ಅಲ್ಲಿ ನೀವು ಸರ್ಚ್ ಕೊಡ್ರಿ ಗೂಗಲಲ್ಲಿ ಕೋವಿನ್ COWIN ಅಂತೇಳಿ, ಇನ್ GOVIN ಅಂತ ಕೊಡ್ರಿ. ಟೈಪ್ ಮಾಡ್ಬೇಕಾಗುತ್ತೆ ನೀವಲ್ಲಿ, ಟೈಪ್ ಮಾಡಬೇಕಾಗುತ್ತೆ ನೀವಲ್ಲಿ. ಟೈಪ್ ಆದ ಮಾಡಿದ್ಮೇಲೆ ಇಲ್ಲಿ ಫಸ್ಟಿಗೆ ವೆಬ್ಸೈಟ್ ಇರುತ್ತೆ ನೋಡಿ ನೀವು, ಕೋವಿನ್ ಅಂತೇಳಿ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿ, ಸ್ವಲ್ಪ ಸ್ಲೋ ಆಗುತ್ತೆ, ಬರುತ್ತೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ, ಬರುತ್ತೆ. ನೋಡಿ, ನಿಮಗೆ ಈ ಥರ ಇಂಟರ್ಫೇಸ್ ತೋರಿಸುತ್ತೆ. ನೀವಲ್ಲಿ ರಿಜಿಸ್ಟರ್ ಸಿಂಗ್ ಇನ್ ಯುವರ್ ಸೆಲ್ಫ್ ಅಂತ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡ್ಬೇಕಾಗುತ್ತೆ ನೀವು. ಅದ್ರ ಮೇಲೆ ಟ್ಯಾಪ್ ಮಾಡಿ, ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತೆ ಅಂದರೆ ಬೇರೆ ಮೆಂಬರ್ಸ್ ಎಲ್ಲ ಜಾಯ್ನ್ ಆಗ್ತಾ ರಿಜಿಸ್ಟ್ರೇಷನ್ ಮಾಡ್ತಿರ್ತಾರೆ, ಹಂಗಾಗಿ ಸ್ಲೋ ಆಗುತ್ತೆ. Subscribe to my channel interface, and also press this bell. ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿ. ಆಮೇಲೆ ಗೆಟ್ OTP ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಟೈಪ್ ಮಾಡಿ. ಸ್ವಲ್ಪ ಟೈಮ್ ತಗೊಳತ್ತೆ OTP ಬರೋಕ್ಕೆ, ಒಂದೆರಡು ನಿಮಿಷ. ನೀವು ಇದನ್ನು ಕ್ರೋಮಲ್ಲೇ ರಿಜಿಸ್ಟ್ರೇಷನ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಆ್ಯಪಲ್ಲಿ ಮಾಡಿದ್ರೆ ನೀವು ಲೇಟಾಗಿ ಬರುತ್ತೆ ಅದು OTP. ಈಗ ನೆಕ್ಸ್ಟ್ ನೀವು OTP ಟೈಪ್ ಮಾಡಿ. ನೆಕ್ಸ್ಟಲ್ಲಿ ನೋಡಿ, ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತಿರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೋಡಿ, ರಿಜಿಸ್ಟರ್ ಮೆಂಬರ್ ಅಂತಿರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೋಡಿ, ಅಲ್ಲಿ ಕಾಣ್ತೀರಿ ರಿಜಿಸ್ಟರ್ ಮೆಂಬರ್ ಅಂತ. ಅದ್ರ ಮೇಲೆ ಇಲ್ಲಿ ಫೋಟೋ ID ಪ್ರೂಫ್ ಅಂತ ಕೇಳ್ತಿದ್ದಾರೆ. ನೀವು ಆಧಾರು, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಎಲ್ಲ ಕೇಳುತ್ತೆ. ನೀವು ಆಧಾರ್ ಕಾರ್ಡ್ ಕೊಟ್ಟರೆ ಚೆನ್ನಾಗೆ, ಒಳ್ಳೆಯದು. ನೀವು ಆಧಾರ್ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ. ಮತ್ತು ಆಧಾರ್ ನೇಮ್ ಏನಿರುತ್ತೋ ಅದಷ್ಟು ಹಂಗೆ ಕೊಡ್ರಿ. ನೀವು ಇನ್ಶೀಲು ಹಿಂದೆ ಇರುತ್ತೆ, ಒಂದೊಂದು ಸರಿ ಇನ್ಶೀಲ್ ಮುಂದೆ ಇರುತ್ತೆ, ಅದನ್ನು ನೋಡಿ ಕ್ಲೀನಾಗಿ ಆಧಾರ್ ಕಾರ್ಡಲ್ಲಿ ಏನಂತ ನಂಬರ್ ನೇಮ್ ಇರುತ್ತೋ ಅದೇ ನೇಮೇ ಕೊಡಿ. ಮತ್ತು ಅಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡಿ, ಜೆಂಡರ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಇಯರ್ ಕೇಳುತ್ತೆ ನೋಡಿ, ಇಯರ್ನ ಸೆಲೆಕ್ಟ್ ಮಾಡಿ, ಹಂಗೆ ಕೂಡ ಇಯರ್ನ ಕೂಡ ಸೆಲೆಕ್ಟ್ ಮಾಡಿ. ಓಕೆ, ಇಯರ್ ಅದ್ರ ಮೇಲೆ ಆಧಾರ್ ಕಾರ್ಡಲ್ಲಿ ಏನಂತ ಇರುತ್ತೋ ಅದೇ ಇಯರೇ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನೀವು. ಇಯರ್ ಮಾತ್ರ, ನೀವು ಡೇಟು ಮಂತ್ ಏನು ಬೇಕಾಗಲ್ಲ, ಇಯರ್ ಮಾತ್ರ ಸೆಲೆಕ್ಟ್ ಮಾಡಿ ಅಂದರೆ ನೀವು ಟೈಪ್ ಮಾಡಿ. ಮುಂದೆ ರಿಜಿಸ್ಟರ್ ಅಂತ ಟೈಪ್ ಮಾಡಿ, ರಿಜಿಸ್ಟರ್ ಅಂತೇಳಿ. ಇಲ್ಲಿ ನಿಮ್ಮದೆಲ್ಲ ನೋಡಿ, ಇಲ್ಲಿ ಬಂತು ಮೆಸೇಜ್ ಬಂತು ನೋಡಿ, ಮೆಂಬರ್ ಹೆಸರು ಬರುತ್ತೆ ಅಲ್ಲಿ ನಿಮ್ಮ ಮೆಸೇಜಲ್ಲಿ ನೋಡಿ. ಈ ಥರ ಕೇಳುತ್ತೆ, ಸರ್ಚ್ ಮೈ ಪಿನ್ ಅಂತ ಇರುತ್ತೆ, ನಿಮ್ಮ ಡಿಸ್ಟಿಕ್ಕಿನ ಪಿನ್ ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸರ್ಚ್ ಬೈ ಡಿಸ್ಟಿಕ್ ಅಂತ ಇರುತ್ತೆ, ಆ ಡಿಸ್ಟಿಕ್ ಮೇಲೂ ಟೈಪ್ ಮಾಡಬೇಕಿರೆ. ನಾನು ಡಿಸ್ಟಿಕ್ಕಲ್ಲಿ ನೋಡ್ತೀನಿ ಒಂದ್ಸರಿ, ಕರ್ನಾಟಕ ಡಿಸ್ಟಿಕ್ ಸರ್ಚ್ ಮಾಡಿ ಅಲ್ಲಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ತೋರಿಸುತ್ತೆ. ಸರ್ಚ್ ಮಾಡಿ, ನೋಡಿ ಈ ಥರ ತೋರಿಸುತ್ತೆ. ನೀವು ಯಾವ ಡೇಟ್ ಹೋಗ್ತೀರಾ, ಮತ್ತು ಯಾವ ಟೈಮ್ ಹೋಗ್ತೀರಾ, ಮತ್ತು ಏಜು 45 ಮೇಲೆ ಕೇಳಿದ್ದಾರೆ, ಇನ್ನೂ 18 ವರ್ಷಕ್ಕೆ ಇನ್ನೂ ಕೇಳಿಲ್ಲ, 45 ಮೇಲಿದೆ ನೋಡಿ. ನೀವು ಯಾವ ಟೈಮಿಗೆ ಹೋಗ್ತೀರಾ, ಯಾವ ಡೇಟಿಗೆ ಹೋಗ್ತೀರಾ ಅಂತ, ಡೇಟಿಗೆ ಹೋಗ್ತೀರಾ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.